ಚನ್ನಪಟ್ಟಣ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಸ್ವಾಗತ ಅಂತ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಟಿವಿ ಫೈವ್ ಜೊತೆ ಮಾತನಾಡಿದ ಶಾಸಕ ಸಿಪಿ ಯೋಗೇಶ್ವರ್, ಪ್ರಬಲ ಅಭ್ಯರ್ಥಿ ಮುಂದೆ ಗೆಲ್ಲಬೇಕು ಅನ್ನೋ ಆಸೆ ಇದೆ, ನನ್ನನ್ನು ಸೋಲಿಸಲು JDS ಕಾಂಗ್ರೆಸ್ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ ಅಂತ ಆರೋಪಿಸಿದ್ರು. 20 ವರ್ಷಗಳಿಂದ ಚನ್ನಪಟ್ಟಣ ಕ್ಷೇತ್ರ ಅಭಿವೃದ್ಧಿಯನ್ನ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಕೂಲಿ ಕೇಳ್ತಾನೆ ಅಂತ ಹೇಳಿದ್ದಾರೆ. ಅಭ್ಯರ್ಥಿ ವಿರೋಧ ಪಕ್ಷದಿಂದ ಯಾರೇ ಆದ್ರೂ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಕ್ಷ ಆಗಲಿ, ಯಾರಾದರೂ ನಾನು ನನ್ನ ಪಕ್ಷದಿಂದ ಚುನಾವಣೆಗೆ ಸಿದ್ಧವಾಗೇ ಇದ್ದೀನಿ. ಕುಮಾರಸ್ವಾಮಿ ಬರ್ತಾರೆ ಅಂತ ವಿಶೇಷವಾದ ಅಂತ ಏನು ಸಿದ್ಧತೆ ಏನು ಅವಶ್ಯಕತೆ ಇಲ್ಲ. ನಂದು ನನ್ನ 20 ವರ್ಷಗಳಿಂದ ನನ್ನ ತಾಲೂಕಲ್ಲಿ ನನ್ನ ಜನ ನನ್ನ ನೋಡಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ. ನಾನು ನಮ್ಮ ಜನಗಳಿಗೆ ಕೆಲಸ ಮಾಡಿದ್ದೀನಿ, ಕೂಲಿ ಕೊಡಿ ಅಂತ ಕೇಳ್ತೀನಿ. ನಾನು ಬೇರೆ ಯಾವುದೇ ವಿಷಯ ನನ್ನ ಮುಂದೆ ಪ್ರಸ್ತಾಪ ಇಲ್ಲ. ನಾನು ಕೂಡ ನನಗೆ ಒಬ್ಬ ಪ್ರಬಲವಾದಂಥ ಅಭ್ಯರ್ಥಿ ಮುಂದೆನೆ ಗೆಲ್ಲಬೇಕು ಅನ್ನೋದು ನನ್ನ ಇಚ್ಛೆ. ನಾನು ಆ ದಿನಗಳಿಗೋಸ್ಕರ ಕಾಯ್ತಾ ಇದ್ದೀನಿ. ಯಾ ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರ ನಮ್ಮ ನಮ್ಮ ಮಟ್ಟಿಗೆ ನಾವು ಮಾಡ್ತೀವಿ, ಅಂತಿಮವಾಗಿ ಮತದಾರರು ಅದನ್ನು ತೀರ್ಮಾನ ಮಾಡಬೇಕು. ಯಾರು ಕಾಂಗ್ರೆಸ್ಸಿಂದ ಯಾವತ್ತೂ ನಮ್ಮ ತಾಲೂಕಲ್ಲಿ ವೀಕೆ, ಕಳೆದ 4-5 ಚುನಾವಣೆಗಳನ್ನ ಯೋಚನೆ ಮಾಡ್ಕೊಂಡು ಬಂದರೆ 7,000-14,000 ನಮ್ಮ ಆ ಒಂದು ಲಿಮಿಟಲ್ಲೇ ಓಟ್ ಬರ್ತಕ್ಕಂಥದ್ದು. ಹಾಗಾಗಿ ಈ ಸಾರೂ ಅಷ್ಟು ಅವರು ಓಟ್ ತಗೋಬೋದೇನೋ, ಏನು ತೊಂದರೆ ಇಲ್ಲ ನನಗೆ. ಭವಿಷ್ಯ ಅದು ಗೊತ್ತಿಲ್ಲ ನನಗೆ. DK ಶಿವಕುಮಾರ್, DK ಸುರೇಶ್, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ದೇವೇಗೌಡರು, ಜನಗಳ ಮುಂದೆ ಎಲ್ಲ ಭಾಳ ಚಿಕ್ಕವರು ನಾವೆಲ್ಲ. ರಾಜಕೀಯವಾಗಿ ಯಾರ ಗ್ರೋತನ್ನು ಯಾರೂ ತಡಿಕಾಗಲ್ಲ. ಎಲ್ಲ ಪ್ರಯತ್ನಗಳನ್ನ ಮೀರಿ ಜನ ನಮ್ಮನ್ನು ಯಾವ ಮಟ್ಟಿಗೆ ಬೇಕಾದ್ರೂ ತಗೊಂಡೋಗ್ತಾರೆ. ಯಾವ